ಸವದಿ ಕೈ ಹಿಡಿತಾಯಿದಂತೆ ಬಿಜೆಪಿಯಲ್ಲಿ ಸಂಚಲನ ಉಂಟಾಗಿದೆ ಅಥಣಿಗೆ ದಿಢೀರನೆ ಸಾಹುಕಾರ ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿಯಲ್ಲಿ ಅದರಲ್ಲೂ ಬೆಳಗಾವಿ ಕಮಲಪಾಳಯದಲ್ಲಿ ಅಂತ ಸೌದಿ ಬಿಜೆಪಿಗೆ ಕೈ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ ಈಗೇನ್ ಸೇರ್ಪಡೆ ಆಗ್ತಾರಲ್ವಾ ನೋಡಿ ಇಲ್ಲಿ ಬೆಳಗಾವಿ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಅಂತ ಅದರಲ್ಲೂ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿಗೆ ಶ್ರೀಮಂತ್ ಪಾಟೀಲ್ ಪುತ್ರ ಸಾಥ್ ಕೊಟ್ಟಿದ್ದಾರೆ ಅತಣಿ ಹೊರವಲಯದಲ್ಲಿ ಆಪ್ತರ ಜೊತೆ ಮಹೇಶ್ ಕುಮಟಳ್ಳಿ ಸಭೆ ಮಾಡ್ತಾ ಇದ್ದಾರೆ ಸ್ನೇಹಿತನ ಮನೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನೋಡಿ ಏನೇ ಇದ್ದರೂ ಬೆಳಗಾವಿಯಲ್ಲಿ ಕುಸ್ತಿ ನಡೆಯೋದು ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸೌದಿ ಇನ್ನು ಮೇಲೆ ಎಲ್ಲಾ ಕ್ಷೇತ್ರಗಳು ಅನ್ವಯವಾಗುತ್ತೆ ಅದರಲ್ಲೂ ಅತಣಿಯಲ್ಲಿ ಕುಮಟಳ್ಳಿ ಏನಾದರೂ ಸೋತ್ರೆ ಅದರ ಹಣೆಪಟ್ಟಿ ಹೋಗೋದು ರಮೇಶ್ ಜಾರಕಿಹೊಳಿಗೆ ರಮೇಶ್ ಜಾರಕಿಹೊಳಿಯಿಂದನೇ ಸೌದಿಗೆ ಟಿಕೆಟ್ ಸಿಗಲಿಲ್ಲ ಆ ಸೇಡ್ ತೀರಿಸ್ಕೊಳ್ಬೇಕಲ್ವಾ ಹಾಗಾಗಿನೇ ಈಗ ಕಾಂಗ್ರೆಸ್ ಏನೋ ಈಗ ಸೇರ್ಪಡೆ ಆದಂತಾಗಿದೆ ಬಟ್ ಈಗ ರಮೇಶ್ ಜಾರಕಿಹೊಳಿ ಮತ್ತು ಕುಮಟಳ್ಳಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ 2018ರಲ್ಲಿ ಆಪರೇಷನ್ ಕಮಲ ಆದಂತಹ ಸಂದರ್ಭದಲ್ಲಿ ಕುಮಟಳ್ಳಿ ಬಿಜೆಪಿಗೆ ಬಂದರು ಬೈ ಎಲೆಕ್ಷನ್ಲ್ಲೂ ಕೂಡ ಗೆದ್ದರು ಸೌದಿ ಆಗ ಸಪೋರ್ಟ್ ಮಾಡಿದ್ರು ಕುಮಟಳ್ಳಿ ಗೆಲುವಿಗೆ ಸಹಾಯ ಇತ್ತು ಅವ್ರದ್ದು ಆದರೆ ಪರಿಸ್ಥಿತಿ ಈಗ ಹಂಗಿಲ್ಲ ಅಥಣಿಯಲ್ಲಿ ಈಗೇನೇ ಫೈಟ್ ಇದ್ದರು ರಮೇಶ್ ಜಾರಕಿಹೊಳಿ ಮತ್ತು ಸೌದಿ ನಡುವೆ ನಡೆಯೋದು ನೋಡಿ ರಮೇಶ್ ಜಾರಕಿಹೊಳಿ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೋತ್ರೆ ಮುಖಭಂಗ ಗೆದ್ದರೆ ಮತ್ತೊಂದು ದೊಡ್ಡ ರೀತಿಯಾದಂಥ ಪಟ್ಟ ಹಾಗಾಗಿನೇ ಈಗ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಪರವಾಗಿ ಕೆಲಸವನ್ನು ಶುರು ಮಾಡಿದ್ದಾರೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಈಗ ಅದರಲ್ಲೂ ಸೌದಿ ಬಿ ಜೆ ಪಿಗೆ ಗುಡ್ ಬೈ ಹೇಳಿದ್ದು ಅಥಣಿ ಬಿ ಜೆ ಪಿ ವಲಯಕ್ಕೆ ತುಂಬಲಾರದಂಥ ನಷ್ಟ ಅಥಣಿ ಅಂದರೆ ಬಿ ಜೆ ಪಿ ಅಂದರೆ ಸೌದಿ ಅಂದರೆ ಅಥಣಿ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಅಥಣಿ ಸೌದಿ ಅನ್ನೋ ಒಂದು ಮಾತಿತ್ತು ಆದರೆ ಈಗ ಪರಿಸ್ಥಿತಿ ಹಂಗಿಲ್ಲ ಅನಾಥ ಆಗಿದೆ ಬಿ ಜೆ ಪಿಯಲ್ಲಿ ಕುಮಟಳ್ಳಿ ಬಿ ಜೆ ಪಿಲಿ ಇರ್ಬೋದು ಆದರೆ ಸೌದಿಯವರ ವರ್ಚಸ್ಸು ಆ ಒಂದು ವಾತಾವರಣ ಬೇರೆ ಆದರೆ ಈಗ ಕುಮಟಳ್ಳಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಸೌದಿ ಕಮಲ ಬಿಡ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಬಹಳ ಆಕ್ಟಿವ್ ಆಗಿದ್ದಾರೆ ಗಮನಿಸ್ತಾ ಇದ್ದೀವಿ ಸಭೆನ ಬಟ್ ಈಗ ಅನಿವಾರ್ಯ ಅಥವಾ ಒಂದು ಕ್ರಿಟಿಕಲ್ ಗೆಲ್ಲಿಸಲೇಬೇಕು ಕುಮಟಳ್ಳಿನ ಇಲ್ಲದೆ ಇದ್ದರೆ ದೊಡ್ಡ ರೀತಿ ಹಿನ್ನಡೆ ಮುಜುಗರ ಬಟ್ ಈ ಬಾರಿ ಸೌದಿ ವರ್ಸಸ್ ಜಾರಕಿಹೊಳಿ ಫೈಟ್ ಫಿಕ್ಸ್ ಅಂತ ಪ್ರಭು ಈ ಬಾರಿ ಬೆಳಗಾವಿಯ ಏನು ಜಿಲ್ಲೆಯಲ್ಲಿ ಏನು ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಸೌದಿ ವರ್ಸಸ್ ಜಾರಕಿಹೊಳಿ ಅನ್ನುವಂಥದ್ದು ಫಿಕ್ಸ್ ಆಗಿರ್ತಕ್ಕಂಥದ್ದು ಕೇವಲ 10 ವಿಧಾನಸಭಾ ಮತಕ್ಷೇತ್ರಕ್ಕೆ ಸೀಮಿತ ಆಗೋದಿಲ್ಲ 18 ವಿಧಾನಸಭಾ ಮತಕ್ಷೇತ್ರ ಕೂಡ ಅದು ವ್ಯಾಪಿಸುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ 10 ವಿಧಾನಸಭಾ ಮತಕ್ಷೇತ್ರ ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮಣ್ ಸೌದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ಏನಂದ್ರೆ ಏನು ಲಕ್ಷ್ಮಣ್ ಒಂದ್ ಕಡೆ ಲಕ್ಷ್ಮಣ್ ಸೌದಿ ಬೆಂಗಳೂರಲ್ಲಿ ಕೈ ನಾಯಕರ ಜೊತೆ ಒಂದು ಗುರುತಿಸ್ಕೊಂಡಿದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅಥಣಿಗೆ ಈಗ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಅಥಣಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳು ಅಂದ್ರೆ ಅಥಣಿ ಅಭ್ಯರ್ಥಿ ಅಂತ ಮಹೇಶ್ ಕುಮಟಳ್ಳಿ ಆಗಿರ್ಬೋದು ಕಾಗವಾಡ ಅಭ್ಯರ್ಥಿ ಆದಂತ ಶ್ರೀಮಂತ್ ಪಾಟೀಲ್ ಆಗಿರ್ಬೋದು ಅವರಿಬ್ಬರ ಜೊತೆ ಕೂಡ ಈಗ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ ಜೊತೆಗೆ ಕಾರ್ಯಕರ್ತರ ಜೊತೆ ಒಂದು ಸಭೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮುಂದೆ ಈಗ ಮೂರು ಏನು ಸವಾಲು ಇರ್ತಕ್ಕಂಥದ್ದು ಮೊದಲನೇದಾಗಿ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಇಬ್ಬರನ್ನು ಕೂಡ ಗೆಲ್ಲಿಸ್ಕೊಂಡು ಬರಬೇಕಾದಂತ ಮೊದಲನೇ ಒಂದು ಸವಾಲು ಎರಡನೇದಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಾರ್ಯಕರ್ತರು ಕಾಗವಾಡ ಆಗಿರ್ಬೋದು ಅಥಣಿ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು ಸಾಕಷ್ಟು ಜನ ಕಾರ್ಯಕರ್ತರು ಮುಖಂಡರು ಬಿಜೆಪಿನ ತೋರು ಲಕ್ಷ್ಮಣ್ ಸೌದಿ ಜೊತೆಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಏನು ರಮೇಶ್ ಜಾರಕಿಹೊಳಿ ಹಿಂದೆ ಇದ್ದಂತ ಫಾಲೋವರ್ಸ್ ಆಗಿರ್ಬೋದು ಅವರನ್ನ ಕಾಂಗ್ರೆಸ್ ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ಳುವಂತ ಒಂದು ರಣತಂತ್ರ ಭಾಗವನ್ನು ಕೂಡ ಇವತ್ತು ಆ ಸಭೆಯ ಮೂಲಕ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಅಥಣಿ ಮತ್ತು ಕಾಗವಾಡದಲ್ಲಿ ಸ್ಪರ್ಧೆ ಮಾಡುವಂತ ಅಭ್ಯರ್ಥಿಗಳಿಂದ ಏನು ಬಿಜೆಪಿಯ ಅಭ್ಯರ್ಥಿಗಳು ಸೋಲಿಗೆ ಕಾರಣ ಆಗುವಂತ ಕಾರಣಗಳಿರ್ತಾವೆ ಅಂದ್ರೆ ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡುವಂತವ್ರು ಯಾರೆಲ್ಲ ಇದ್ದಾರೆ ಯಾರೆಲ್ಲ ಜಾತಿ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳು ಕಣಕ್ಕೆ ಹಾಕಲಾಗ್ತಾ ಇದೆ ಆ ಒಂದು ಅಭ್ಯರ್ಥಿಗಳನ್ನ ಕಣದಿಂದ ಹಿಂದೆ ಸರಿಬೇಕು ಜೊತೆಗೆ ಲಕ್ಷ್ಮಣ್ ಸೌದಿ ಸೇರಿದಂತೆ ಏನು ಕಾಗವಾಡದಲ್ಲಿ ರಾಜೀವ್ ಕಾಗೆಯನ್ನ ಕಟ್ಟಿ ಹಾಕ್ಬೇಕಂದ್ರೆ ಯಾವುದೇ ರೀತಿ ರಣತಂತ್ರ ರೂಪಿಸಬೇಕು ಅಲ್ಲಿ ಏನು ಕಾಂಗ್ರೆಸ್ ಮತಗಳು ವಿಭಜನೆ ಆಗುವಂತ ನಿಟ್ಟಿನಲ್ಲಿ ಯಾವೆಲ್ಲ ಅಭ್ಯರ್ಥಿಗಳನ್ನ ಬಂಡಾಯವಾಗಿ ಕಣಕ್ಕೆ ಇಳಿಸಬೇಕು ಅನ್ನೋಂತ ಒಂದು ಲೆಕ್ಕಾಚಾರ ಕೂಡ ಅಲ್ಲಿ ಈ ಇಬ್ಬರು ನಾಯಕರ ಜೊತೆ ನಡೆಸಿರ್ತಕ್ಕಂಥದ್ದು ಯಾಕಂದ್ರೆ ಅಥಣಿ ಆಗಿರ್ಬೋದು ಕಾಗವಾಡ ಆಗಿರ್ಬೋದು ಎರಡೂ ಕ್ಷೇತ್ರವನ್ನು ಗೆಲ್ಸ್ಕೊಂಡ್ ಬರುವಂತ ಹೊಣೆಗಾರಿಕೆ ಈಗ ರಮೇಶ್ ಜಾರಕಿಹೊಳಿ ಮೇಲಿದ್ರೆ ಪರೋಕ್ಷವಾಗಿ ಅಥಣಿ ಮತ್ತು
ಕಾಗವಾಡ ವಿಧಾನಸಭಾ ಎರಡು ಮತಕ್ಷೇತ್ರಕ್ಕೂ ಲಕ್ಷ್ಮಣ ಸೋದಿ ಅವರು ತಮ್ಮದೇ ಆದಂತ ಹಿಡಿತಾ ಇರತಕ್ಕಂಥದ್ದು. ಹೀಗಾಗಿ ಈಗ ಅಥಣಿ ಮತ್ತು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಲಕ್ಷ್ಮಣ ಸೋದಿ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಪ್ರಗಫಾರ್ ಅಷ್ಟೇ ಅಲ್ಲದೆ ಉಳಿದ ವಿಧಾನಸಭಾ ಮತಕ್ಷೇತ್ರಗಳು ಕೂಡ ಏನು ಲಕ್ಷ್ಮಣ ಸೋದಿಯನ್ನ ಕಾಂಗ್ರೆಸ್ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಅವರನ್ನ ಲಿಂಗಾಯತ್ ನಾಯಕರನ್ನಾಗಿ ಚುನಾವಣಾ ಪ್ರಚಾರದಲ್ಲಿ ಅವ್ರಿಗೆ ಬಳಸ್ಕೊಳ್ಳೋದಕ್ಕೆ ಕೂಡ ಈಗ ಕಾರ್ಯತಂತ್ರ ರೂಪಿಸ್ತಾರೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿದ್ದಾರೆ, ಅಹಿಂದ ಮತಗಳನ್ನ ಒಂದ್ ತಮ್ಮ ಹತ್ರ ಸೆಳೆಯುವಂತ ಶಕ್ತಿಯನ್ನು ಅವ್ರು ಹೊಂದಿದ್ದಾರೆ. ಇನ್ನೊಂದ್ ಕಡೆ ಲಿಂಗಾಯತ್ ಮತಗಳನ್ನು ಸೆಳೆಯುವಂತ ಒಂದು ಒಬ್ಬ ನಾಯಕ ಬೇಕಾಗಿದ್ರು. ಈಗಾಗಲೇ ಲಕ್ಷ್ಮೀ ಹಬ್ಬಾಕರ್ ಇದ್ರು ಕೂಡ ಒಂದ್ ವೇಳೆ ಲಕ್ಷ್ಮೀ ಹಬ್ಬಾಕರ್ ಜಿಲ್ಲಾ ರಾಜಕಾರಣದಲ್ಲಿ ಕೈ ಹಾಕಿದ್ರೆ ಅದು ಬೇರೆ ರೀತಿಯ ಒಂದು ಒಂದು ರಾಜಕೀಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದರ ಪರಿಣಾಮವಾಗಿ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಗೊಂಡಿತ್ತು. ಇದರ ಅರಿವು ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಲಕ್ಷ್ಮಣ್ ಸೋದಿ ಅವರನ್ನ ಆ ಒಂದು ಸರಿ ಸಮಾನವಾದ ಕಾಲಘಟ್ಟದಲ್ಲಿರ್ತಕ್ಕಂಥ ನಾಯಕನನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಅವರನ್ನು ಕಟ್ಟಿ ಹಾಕಬೇಕು. ಜೊತೆಗೆ ಲಕ್ಷ್ಮಣ್ ಸೋದಿ ಏನ್ ಶಪಥ ಮಾಡಿದ್ದಾರೆ, ಅಥಣಿ ವಿಧಾನಸಭಾ ಮತಕ್ಷೇತ್ರದಿಂದ ಗೆದ್ದು ಬರಬೇಕು ಅಂತ ಶಪಥ ಮಾಡಿದ್ದಾರೆ. ಶಪಥಿಗೆ ಪೂರಕ ಆಗುವಂತ ಒಂದು ರಾಜಕೀಯ ರಣತಂತ್ರಗಳನ್ನು ಕೂಡ ಕಾಂಗ್ರೆಸ್ ರೂಪಿಸ್ತಾ ಇದೆ. ಹೌದು, ಬಟ್ ಶ್ರೀಧರ್, ಈಗ ಮೊದಲಿನ ತರ ಪರಿಸ್ಥಿತಿ ಇಲ್ಲ. ಅಥಣಿ ಬಿಜೆಪಿ ಅಂದ್ರೆ ಸೌದಿ, ಸೌದಿ ಅಂದ್ರೆ ಅಥಣಿ ಬಿಜೆಪಿ ಇತ್ತು. ಬಟ್ ಈಗ ಆ ಒಂದು ಸಾಂಪ್ರದಾಯಿಕ ಮತಗಳನ್ನು ಕೂಡ ಸೆಳೆದುಕೊಳ್ಳುವಂತ ಒಂದು ಸವಾಲು ಕೂಡ ಇರಬಹುದಾ ಅಂತ? ಖಂಡಿತವಾಗಿ ಪ್ರಭು, ಯಾವುದೇ ಪಕ್ಷದ ನಾಯಕರು ಯಾವುದೇ ಒಂದು ಬೇರೆ ಪಕ್ಷಕ್ಕೆ ಹೋದ್ರು ಕೂಡ ತಂದೆ ಆದಂತ ಒಂದು ಪಡೆಯನ್ನ ಕರ್ಕೊಂಡು ಹೋಗ್ತಾರೆ, ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿತ ಮುಖಂಡರಾಗಿರ್ಬೋದು. ಆದ್ರೆ ಎಲ್ಲರೂ ರಾಷ್ಟ್ರೀಯ ಪಕ್ಷಗಳಿಗೆ ತಂದೆ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕ್ ಅಲ್ಲಿ ಸೋಲು ಗೆಲುವಿನಲ್ಲಿ ಆಗುವಂತ ವ್ಯತ್ಯಾಸಗಳಿಂದವು, ಆ ವ್ಯತ್ಯಾಸಗಳನ್ನ ಸರಿದೂಗಿಸುವಂತ ಲೆಕ್ಕಾಚಾರ ಈಗ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹತಕ್ಕೆ ಬಿದ್ದು ಮಹೇಶ್ ಕುಮಟಳ್ಳಿಗೆ ಈಗ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಹೀಗಾಗಿ ಅಲ್ಲಿ ಮಹೇಶ್ ಕುಮಟಳ್ಳಿ ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ ರಮೇಶ್ ಜಾರಕಿಹೊಳಿಗಿದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಯಾಕಂದ್ರೆ ಇಡೀ ಬಿಜೆಪಿಯನ್ನೇ ಬಿಜೆಪಿ ವಿರುದ್ಧ ಸಿಡಿದದ್ದು ಲಕ್ಷ್ಮಣ್ ಸೋದಿ ಹೊರಗೆ ಬಂದಿದ್ದಾರೆ. ಲಕ್ಷ್ಮಣ್ ಸೋದಿ ಹೊರಗೆ ಬಂದ ಬಳಿಕ ಅದರಿಂದ ಆದಂತ ಡ್ಯಾಮೇಜ್ ಏನಿದೆ ಅದು ಈಗ ಬಿಜೆಪಿ ನಾಯಕರಿಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಧರ್ಮೇಂದ್ರ ಪ್ರಧಾನಿ ಒಂದು ಬಂಡಾಯ ಶಮನಕ್ಕೆ ಬಿಜೆಪಿ ಆಗ್ತಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲಿಲ್ಲದ ಹರ್ಷಾಹಸ ಮಾಡ್ತಾ ಇದಾರೆ. ಈಗ ಬೆಳಗಾವಿಯಲ್ಲಿ ಈಗ ಬೆಳಗ್ಗೆ ಮಧ್ಯಾಹ್ನ ಎರಡೂವರೆಗೆ ಸಭೆ ನಿಗದಿಯಾಗಿದೆ. ಇನ್ನೂರು ಕೂಡ ಧರ್ಮೇಂದ್ರ ಪ್ರಧಾನ್ ಬೆಳಗಾವಿಗೆ ಬಂದಿಲ್ಲ. ಆದ್ರೆ ಯಾವ ದೊಡ್ಡ ಮಟ್ಟದಲ್ಲಿ ಲಕ್ಷ್ಮಣ್ ಸೋದಿ ಒಂದು ಡ್ಯಾಮೇಜ್ ಮಾಡಿದಾರೆ ಅಂದ್ರೆ, ಒಬ್ಬ ಬಿಜೆಪಿಯ ರಾಜ್ಯ ಡಿಸಿಎಂ ಆದಂತ ಒಬ್ಬ ನಾಯಕ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಆದಂತ ಒಬ್ಬ ನಾಯಕ ಬಿಜೆಪಿ ಪಕ್ಷವನ್ನೇ ತೊರೆದು ಸ್ವಾಭಿಮಾನಕ್ಕಾಗಿ ಬಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರಂದ್ರೆ, ಉಳಿದಂತ ಸೆಕೆಂಡ್ ಲೈನ್ ಲೀಡರ್ ಆಗಿರ್ಬೋದು ಅಥವಾ ಶಾಸಕ ಅನಿಲ್ ಬೆನಕೆ ಆಗಿರ್ಬೋದು, ಬೇರೆ ಬೇರೆ ನಾಯಕರಿಗೂ ಕೂಡ ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗೋದಕ್ಕೆ ಏನ್ ಹಿಂದೆ ಹಾಕುವಂತ ಅವಕಾಶಗಳು ಇರ್ತಾವೋ ಅದಕ್ಕೆ ಒಂದು ಎಲೆ ಒಂದ್ ಕಡೆ ಲಕ್ಷ್ಮಣ್ ಸೋದಿ ದಾರಿ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮಣ್ ಸೋದಿ ಕಾಂಗ್ರೆಸ್ ಸೇರ್ಪಡೆ ಆದ್ರೂ ಕೂಡ ಜನ ಅವರನ್ನ ಸ್ವೀಕರಿಸಿದಾರ ಅಂದ್ಮೇಲೆ ಆದಂತ ಅನ್ಯಾಯವನ್ನು ಜನರ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಜನರು ಆ ಒಂದು ಪಕ್ಷದ್ರೋಹ ಮಾಡಿದ್ರು ಅಂತ ಆರೋಪಗಳನ್ನು ಕೂಡ ಅದನ್ನ ಪರಿಗಣಿಸಿ ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ದಾರಿಯಲ್ಲಿ ಉಳಿದಂತ ಬಿಜೆಪಿ ಕಮಲದ ಏನು ನಾಯಕ ಕಮಲ ನಾಯಕರದ ಅವರು ಕೂಡ ಒಂದು ಕಾಂಗ್ರೆಸ್ ನತ್ತ ಮುಖ ಮಾಡುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅನಿಲ್ ಬೆನಕಿ ಆಗಿರ್ಬೋದು, ಬೇರೆ ಬೇರೆ ನಾಯಕರನ್ನ ಈಗಾಗಲೇ ಒಂದು ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನದಿಂದ ಆಗಿರ್ಬೋದು ಅಥವಾ ಬಿಜೆಪಿ ವರಿಷ್ಠರಿಂದ ಅನಿಲ್ ಬೆನಕಿಗೆ ಬೆಳಗ್ಗೆ ಉತ್ತರ ವಿಧಾನಸಭಾ ಮತಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇದ್ರೆ, ಈಗಾಗಲೇ ರವಿ ಪಾಟೀಲ್ ಘೋಷಣೆ ಮಾಡಿದ್ದಾರೆ ಮತ್ತೊಮ್ಮೆ ಆ ಟಿಕೆಟ್ ಅನ್ನೋದು ಅನಿಲ್ ಬೆನಕಿ ಸಿಗದೇ ಇದ್ರೆ, ಭಾನುವಾರ ಅನಿಲ್ ಬೆನಕಿ ಒಂದು ತಮ್ಮ ಕಾರ್ಯಕರ್ತರ ಸಭೆ ನಡೆಸ್ತಾ ಇದ್ದಾರೆ. ಸಭೆ ನಡೆಸಿದ ಬಳಿಕ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಕೂಡ ಅನಿಲ್ ಬೆನಕಿ ಏನಾದ್ರು ಟಿಕೆಟ್ ಕೊಡ್ತೀವಿ ಅನ್ನೋದು ಆಫರ್ ಕೊಟ್ಟಿದ್ದೆ ನಿಜವಾಗಿದ್ರೆ ಖಂಡಿತವಾಗಿ ಅನಿಲ್ ಬೆನಕಿ ಕೂಡ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಒಬ್ಬ ಲಿಂಗಾಯತ್ ನಾಯಕನ ಜೊತೆಗೆ ಒಬ್ಬ ಮರಾಠ ನಾಯಕ ಕೂಡ ಒಂದು ಬಿಜೆಪಿ ಹೋದಂತಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಒಬ್ಬ ಲಿಂಗಾಯತ ನಾಯಕನಿಗೆ ಯಾವ ರೀತಿ ನೋಡ್ಕೊಳ್ಳಾಯ್ತು, ಇನ್ನೊಂದ್ ಕಡೆ ಒಬ್ಬ ಮರಾಠ ನಾಯಕನ ಕೂಡ ಯಾವ ರೀತಿ ನೋಡ್ಕೊಳ್ಳಾಯ್ತು ಅನ್ನೋದೇನಿದೆ. ಸಾಕಷ್ಟು ಸಮುದಾಯಗಳು ಇತ್ತೀಚಿನ ಜನರಲ್ಲಿ ಜಾಗೃತಗೊಂಡಿದ್ದಾವೆ. ಯಾವಾಗ ಪಂಚಾಂಶಲ್ಲಿ 2A ಮಿಸ್ಲಾತಿ ಹೋರಾಟ ಆಯ್ತು, ಆದ ಬಳಿಕ ಎಲ್ಲಾ ಸಮುದಾಯದ ಏನು ಸಮುದಾಯಗಳು ಜಾಗೃತಗೊಂಡಿರ್ತಕ್ಕಂಥದ್ದು, ತಮ್ಮ ಸಮುದಾಯದ ನಾಯಕರ ಒಂದು ಒಡನಾಟದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಅದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಏನು ವೋಟ್ ಬ್ಯಾಂಕ್ ಲೆಕ್ಕಾಚಾರ ಇದೆಯೋ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಕೊಡಲಿ ಪೆಟ್ಟು ಬೀಳೋದು ಖಚಿತ ಪ್ರಭು. ಅಂದ್ರೆ ಈಗ ಕಾಂಗ್ರೆಸ್ ಇದನ್ನೇ ಬಳಸ್ಕೊಳ್ಬೋದಾ ಶ್ರೀಧರ್, ಚುನಾವಣೆಗಾಗಿ? ಅಂದ್ರೆ ಟೋಟ್ಲಿ ಈಗ ಹಿರಿಯರನ್ನ ಅಥವಾ ಪಕ್ಷ ಸಂಘ ಕಟ್ಟಿ ಬೆಳೆಸಿದಂತವ್ರನ್ನ ಹೇಗೆ ನಡೆಸ್ಕೊಂಡ್ರು, ಕೊನೆ ಕ್ಷಣದಲ್ಲಿ ಕಣ್ಣೀರ್ ಹಾಕ್ಸಿದ್ರು, ಇದನ್ನ ಸಿಂಪತಿ ಬಳಸ್ಕೊಳ್ಬೋದಾ ಅಂತ? ಖಂಡಿತವಾಗಿಯೂ ಪ್ರಭು, ಇದು ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಬಹುದು ರಾಜ್ಯದಲ್ಲಿ ಒಂದು ಚುನಾವಣೆ ಆದ ಬಳಿಕ ಸರ್ಕಾರ ರಚನೆಗಾಗಿ ಬಿಜೆಪಿ ಆಪರೇಷನ್ ಕಮಲ ಮಾಡ್ಕೊಂಡು ಬಂದಿದೆ. ಈಗ ಗೆದ್ದು ಬಂದಂತ ಶಾಸಕರನ್ನ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇತ್ತು. ಈಗ ಸರ್ಕಾರ ರಚನೆಗಾಗಿ ಗೆಲ್ಲೋದಕ್ಕೆ ಏನೆಲ್ಲ ಸರ್ಕಸ್ಗಳನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕೂಡ ಆಪರೇಷನ್ ಹಸ್ತ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಒಬ್ಬ ಬಿಜೆಪಿಯ ಪ್ರಬಲ ನಾಯಕ
ಯಾಕಂದ್ರೆ ಲಕ್ಷ್ಮಣ ಸವದಿ ಉಪಮುಖ್ಯಮಂತ್ರಿ ಆದಾಗ ಮುಂದಿನ ಮುಖ್ಯಮಂತ್ರಿ ಅಥವಾ ಯಡಿಯೂರಪ್ಪನ ಉತ್ತರಾಧಿಕಾರಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಬಿಂಬಿಸಲಾಗಿತ್ತು. ಈಗ ಅದೇ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಪಡೆಯಾದ ಬಳಿಕ ಅದೆಲ್ಲ ಒಂಥರ ಕಾಂಗ್ರೆಸ್ ಸಾಕಷ್ಟು ಒಂದು ಜಾತಿ ಲೆಕ್ಕಾಚಾರ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕತ್ವದಾಗಿರ್ಬೋದು, ಎಲ್ಲ ರೀತಿಯ ಬಲ ಕಾಂಗ್ರೆಸ್ ಬರಲಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನೋಡಿ, ಈಗ ಸೌದಿ ಅವರು ಕೇವಲ ಒಂದು ಕ್ಷೇತ್ರ ಅಲ್ಲ, ಅಥಣಿ ಅಲ್ಲ, ಅಥಣಿ ಕಾಗವಾಡ ಆ ಕಡೆ ಕುಡ್ಚಿ ಒಂದು ಮೂರ್ನಾಲ್ಕು ಕ್ಷೇತ್ರಗಳ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸವಾಲು, ಅವ್ರಿಗೀಗ ಈ ಹಿಂದೆ ಹಲವು ಸವಾಲುಗಳನ್ನು ಸ್ವೀಕರಿಸಿದ್ದಾರೆ, ತೊಡೆ ತಟ್ಟಿದ್ದಾರೆ, ಅದರಲ್ಲಿ ಗೆದ್ದು ಬಿಗಿದ್ದಾರೆ. ಹೌದು, ಈಗ ಟಿಕೆಟ್ ಕೊಡಿಸುವಲ್ಲಿ ಗೆದ್ದರು. ನೋಡಿ, ಕುಮಟಳಿಗೆ ಟಿಕೆಟ್ ಕೊಡಿಸೋಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ, ಹೈಕಮಾಂಡೇ ಮಾಡಿತು ಅವರ ಪಟ್ಟಿಗೆ. ಕೊಡ್ತೀರಾ ಇಲ್ವಾ, ಕೊಡೋಕ್ಕಾಗಲ್ಲ, ನಾನು ನಾಮಿನೇಷನ್ ಫೈಲ್ ಮಾಡಲ್ಲ, ನಾನು ಚುನಾವಣೆಯಲ್ಲ ಅಂತ ಹೇಳಿದರು. ಮತ್ತಿನ್ನೇನು ಮಾಡಿಬಿಡ್ತಾರೋ, ಪಕ್ಷಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೋ ಅಂತೇಳಿ ಭಯ ಅವ್ರಿಗೂ. ಯಾಕಂದರೆ ಐದಾರು ಕ್ಷೇತ್ರ ಹಿಡ್ತಾ ಇದೆ ಅಲ್ವಾ, ಸೋಲಿಸ್ಬಿಡ್ತಾರೆ ಅಂತ ಭಯದಿಂದಾಗಿ ಕೊಟ್ಟರು, ಒಂದೇ ಒಂದು ಕಾರಣ ಅಷ್ಟೇ. ಹಾಗಾಗಿನೇ ಈಗ ಸೌದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಫೈಟ್ ಈಗ ಬೆಳಗಾವಿಯಲ್ಲಿ ಘಟಾನುಘಟಿ ನಾಯಕರೀಗ ಈಗ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ರು ಬಿಜೆಪಿಯಲ್ಲಿ, ವಲಸಿಗರಾದರೂ ಕೂಡ ಅಷ್ಟು ಹಿಡಿತಾ ಇತ್ತು. ಈಗ ಕಾಂಗ್ರೆಸ್ನಲ್ಲಿ ಸದ್ಯ ಜಾರಕಿಹೊಳಿ ಬಿಟ್ಟರೆ ಲಕ್ಷ್ಮಣ್ ಸವದಿ. ಹಾಗಾಗಿನೇ ಈಗ ಈ ಚುನಾವಣೆಯಲ್ಲಿ ಏನಾದರೂ ಸೋತರು ಅಂತಂದರೆ, ಕುಮಟಳ್ಳಿ ಏನಾದರೂ ಪರಾಭವಗೊಂಡ್ರೆ ಮುಂದಾಗುವಂಥ ಬದಲಾವಣೆಗಳಿದೆಯಲ್ಲ, ಆಮೇಲೆ ರಮೇಶ್ ಜಾರಕಿಹೊಳಿನೇ ಮೂಲೆ ಗುಂಪು ಆಗಬಹುದು, ಸಾಧ್ಯತೆಗಳಿದ್ದಾವೆ. ಟಾಸ್ಕ್ ಈಗದವ್ರಿಗೆ, ಈಗ ಅವರು ರಿಸ್ಕ್ ತೆಗೆದುಕೊಂಡಕ್ಕೆ ಟಿಕೆಟ್ ಕೊಟ್ಟಿದ್ದು, ಇಲ್ಲದಿದ್ದರೆ ಸೌದಿಯಾಗಿ ಪಕ್ಷ ಬಿಟ್ಟು ಹೋಗ್ತಾಯಿದ್ರು. ವಲಸಿಗರು ಹೇಳಿದರು ಅನ್ನುವಂಥ ಕಾರಣಕ್ಕೆ, ಪ್ರಭಾವ ಇದೆ ಅನ್ನುವಂಥ ಕಾರಣಕ್ಕೆ ಅವರು ಮಾತಿಗೆ ಮನ್ನಣೆ ಕೊಟ್ಟು ಟಿಕೆಟನ್ನು ಕೊಟ್ಟರು.